ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ? ಬಿಜೆಪಿ ಅವ್ರಿಗೆ ಅದು ಅವಶ್ಯಕತೆ ಇರಲಿಲ್ಲ. ಕಾಂಗ್ರೆಸ್ ಯಾಕೆ ಬೇಡ ಅಂತ ಮಾತಾಡುವುದಾದ್ರೆ ಕಾಂಗ್ರೆಸ್ ನಾಯಕತ್ವ ಕೊಡುತ್ತೆ ಅವ್ರಿಗೆ, ದೇಶನ ಸಮರ್ಥವಾಗಿ ನಡೆಸಿಕೊಂಡು ಹೋಗುವಂತ ಶಕ್ತಿ ಆಗಿರುವಂತಹ ಅಶ್ವಥ್ ನಾರಾಯಣ ಅವರ ಕಾರ್ಯವೈಖರಿ ಹೇಗಿದೆ? ಚೆನ್ನಾಗಿ ಗ್ಯಾರಂಟಿಗಳಿಂದ ಕರ್ನಾಟಕದ ಜನರು ಸೋಮಾರಿಗಳಾಗ್ತಿದ್ದಾರೆ ಅಂತ. ಬರೀ 300 ರೂಪಾಯಿ ತಿಂಗಳು ಕೂಡ ನಡೆಯಲಿಲ್ಲ. ಸರ್, ತಮ್ಮ ಹೆಸರು ಗೋಪಿ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ ಅನ್ಸುತ್ತೆ ಸರ್? ಬಿಜೆಪಿ. ಓಕೆ, ಯಾಕೆ ಬಿಜೆಪಿ ಬರಬೇಕು? ಫಸ್ಟ್ ಆಫ್ ಆಲ್ ದೇಶದ ಭದ್ರತೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಏನು, ನಮ್ಮ ದೇಶ ಈಗ ನೆರೆಹೊರೆ ದೇಶ ಇದೆಯಲ್ಲ, ಅವರಿಂದ ನಮಗೆ ಭಾಳ ಭದ್ರತೆ ಸಿಗುತ್ತೆ ಬಿಜೆಪಿಯಿಂದ. ಆಮೇಲೆ ಆರ್ಥಿಕವಾಗಿ ಭಾಳಷ್ಟು, ಅಂದರೆ 5 trillion ಏನು ಎಕನಾಮಿ ಮಾಡ್ತಾ ಇದ್ದಾರೆ. ಇದೊಂದು ಅಮೃತ ಕಾಲ ಅಂತ ಅಂದರೆ ಈಗ ಎಲ್ಲ ಹೊಸ ಕಂಪ್ನಿಗಳು, ಸ್ಟಾರ್ಟಪ್ ಕಂಪ್ನಿಗಳು ಬರ್ತಾರೆ. ಆಮೇಲೆ ಎಲ್ಲ ಇದಲ್ಲೂ ಈವನ್ ಏನದು ಕಿಸಾನ್ ಇರ್ಬೋದು, ರೈತರಿಗಿರ್ಬೋದು, ಅವ್ರಿಗೂ ಕೂಡ ಸ್ವಲ್ಪ ಹೆಚ್ಚು ಸೌಲಭ್ಯ ಸಿಗ್ತಾ ಇದೆ. ಆಮೇಲೆ ಉದ್ಯೋಗ ಕೂಡ ಅಷ್ಟೇ, ಯುವಕರಿಗೆ ಸ್ವಲ್ಪ ಕೆಲವು ಅವಕಾಶಗಳು ಸಿಗ್ತಾ ಇದೆ. ಬಟ್ ಮೇಲಾಗಿ ಒಂದು ಗುಡ್ ಲೀಡರ್ಶಿಪ್ ಇದೆ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ. ಯಾಕೆಂದರೆ ಅವ್ರಿಗೆ ಯಾರು ಪರ್ಯಾಯ ನಾಯಕರು ಯಾರು ಅಂತ ಬೇರೆ ಪಕ್ಷದಲ್ಲಿ ಯಾರು ಅಂತ ಕಾಣಿಸ್ಕೊಳ್ತಾರೆ, ಗುರುತಿಸ್ಕೊಳ್ತಾನೇ ಇಲ್ಲ. ಅದರಿಂದ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮುಂದಿನ ಅವರು ಕೂಡ ಅವ್ರ ಅದೇ ಪಕ್ಷ ಮುಂದಿನ ಚುನಾವಣೆಗೂ ಗೆಲ್ಲಬೇಕು ಅಂತ ನನ್ನದು ಅಭಿಪ್ರಾಯ. ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಪೋಸಿಟ್ ಆಗಿ ಕಾಂಗ್ರೆಸ್ನಲ್ಲಿ ಯಾರು ಸಮರ್ಥ ನಾಯಕರು ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ? ಅಂದರೆ ಅದಕ್ಕೆ ದೇರ್ ಇಸ್ ನೋ ಆಲ್ಟರ್ನೇಟಿವ್ ಲೀಡರ್, ಅಂದರೆ ಅವ್ರಿಗೆ ಪರ್ಯಾಯವಾಗಿ ಯಾವ ನಾಯಕರು ಕೂಡ ಇಲ್ಲ. ಒಂದು ಆಪೋಸಿಷನ್ ಪಾರ್ಟಿಯಿಂದಲೇ ಯಾವುದೋ ಒಂದು ಯಾರು ಪ್ರಬಲ ನಾಯಕತ್ವ ಯಾರು ಇಲ್ಲ. ಸೊ ಅದರಿಂದ ಇವರೇ ಇನ್ನೊಂದು 5 ವರ್ಷ ಮುಂದುವರಿಯೋದು ತುಂಬ ಒಳ್ಳೆಯದು. ಓಕೆ, ಈಗ ನೀವು ಬಿಜೆಪಿ ಬೇಕು ಅಂತ ಹೇಳಿದರೆ ಕಾಂಗ್ರೆಸ್ ಯಾಕೆ ಬೇಡ ಅಂತ ಮಾತಾಡೋದಾದರೆ? ಕಾಂಗ್ರೆಸ್ಸಲ್ಲಿ ಮೊದಲೇ ನಾಯಕತ್ವದ ಕೊರತೆ ಇದೆ, ಅಲ್ಲಿ ಯಾರು ಅಂತ ನಾಯಕರು ಇಲ್ಲ. ಅಂದರೆ ಹಳೆಬ್ರೆಲ್ಲ ಯಾರು ಇಲ್ಲ, ಈಗ ಹೊಸ ತಲೆಮಾರು ಏನಿದೆಯಲ್ಲ ಆ ಹೊಸ ತಲೆಮಾರಲ್ಲಿ ಯಾರು ಕೂಡ ನಾಯಕತ್ವದ ಗುಣ ಆಗಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಯಾವ ನಾಯಕರು ಯಾರು ಕಾಣ್ತಾ ಇಲ್ಲ ಅಂತ. ಸೊ ಅದು ಒಂದು ಇರುತ್ತೆ. ಇನ್ನೊಂದು, ಅವರಲ್ಲಿ ಈಗಾಗಲೇ ಏನಿದೆಯಲ್ಲ ಅಂದರೆ ಅವರಲ್ಲಿ ಸುಮಾರು ಸ್ಕ್ಯಾಮ್ಗಳಾಗಿ, ಬಟ್ ಅವರು ಮಾಡಿರೋ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇನ್ನು ನನ್ನ ಮನಮೋಹನ್ ಸಿಂಗ್ ಪೇಡಲ್ಲಿ ವೆರಿ ಡನ್ ವೆರಿ ವೆಲ್, ಬಟ್ ಸೇಮ್ ಟೈಮ್ ಭಾಳಷ್ಟು ಸ್ಕ್ಯಾಮ್ಗಳು ಆಯಿತು ಆ ಟೈಮಲ್ಲಿ. ಸೊ ಅದರಿಂದ ಈಗ ಅಲ್ಲಿ ಯಾರು ಕೂಡ ನಾಯಕತ್ವ ಇಲ್ಲ, ಅದರಿಂದ ಒಂದು ಮೇಲಾಗುತ್ತೆ. ಓಕೆ, ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ಹೇಳಿದರೆ ಇನ್ನು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡೋದಾದರೆ, ಇಸ್ ನಾಲೆಜಬಲ್ ಪರ್ಸನ್ ಜೆಂಟಲ್ಮನ್, ಬಟ್ ಅವ್ರಿಗೆ ಇನ್ನು ಅದನ್ನು ದೇಶನ ಸಮರ್ಥವಾಗಿ ನಡೆಸ್ಕೊಂಡು ಹೋಗೋಕ್ಕಂಥ ಒಂದು ಶಕ್ತಿ ಇಲ್ಲ ಅಂತ. ಓಕೆ, ಇನ್ ಕೇಸ್ ಬಿಜೆಪಿಯಲ್ಲಿ ಮೋದಿ ಅವರನ್ನ ಹೊರತುಪಡಿಸಿದರೆ ಪ್ರಧಾನಿ ಆಗೋದಕ್ಕೆ ಇನ್ನೊಬ್ಬರು ಯಾರಾದರೂ ಸಮರ್ಥರಿದ್ದಾರೆ ಅಂದರೆ ಯಾರು ಸರ್? ಯೋಗಿ ಆದಿತ್ಯನಾಥ್ ಅವರೇ. ಓಕೆ, ಇನ್ನು ರಾಜ್ಯದ ವಿಚಾರಕ್ಕೆ ಬರೋದಾದರೆ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತು JDS ಮೈತ್ರಿಯನ್ನು ಮಾಡ್ಕೊಂಡಿದೆ, ಈ ಮೈತ್ರಿ ಬಗ್ಗೆ ಏನು ಹೇಳ್ತೀರಾ? ಮೈತ್ರಿ ಆ್ಯಕ್ಚುಲಿ JDS ಏನು ಅಂತ ಇದಿಲ್ಲ, ಇದು ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಅಂತ ಇದಿಲ್ಲ. ಬಟ್ BJP ಅವ್ರಿಗೆ ಅದು ಅವಶ್ಯಕತೆ ಇರಲಿಲ್ಲ. ಅದು ಏನಂದರೆ ಇಲ್ಲಿ ಅವರು ಒಟ್ಟು 27-28 ಲೋಕಸಭಾ ಇದೆ ಕ್ಷೇತ್ರ, 28 ಇಲ್ಲ, ಅದರಲ್ಲಿ 1 ಅಥವಾ 2 ಸೀಟ್ ಗೆದ್ದರೆ ಅದೇ ಭಾಳ ದೊಡ್ಡದಾಗುತ್ತೆ. BJPಗೆ ಅದು ಅವಶ್ಯಕತೆ ಇಲ್ಲ, ಬಟ್ ಅದು ಪಾರ್ಟಿ ಅಜೆಂಡಾ ಅವರು ಅದು ತಿನ್ನೋಣ. ಓಕೆ, ಈಗ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಸೀಟು ಹಂಚಿಕೆ ಮಾಡೋದಕ್ಕೆ ಗೊಂದಲ ಆಗತ್ತಾ? ಕೆಲವು ಕಡೆಯವರು JDS ಅವರು ತಮಗೆ ಟಿಕೆಟ್ ಬೇಕು ಅಂತ, BJPಯಿಂದ ಕೂಡ ಸಮರ್ಥ ಅಭ್ಯರ್ಥಿಗಳಿರ್ತಾರೆ, ಆ ಸಂದರ್ಭದಲ್ಲಿ ಗೊಂದಲ ಆಗೋ ಚಾನ್ಸಸ್ ಇದೆಯಾ? ಖಂಡಿತ ಖಂಡಿತ ಆಗುತ್ತೆ. ಯಾಕಂದರೆ ಹಳೆ ಮೈಸೂರು, ಮಂಡ್ಯ ಇರ್ಬೋದು, ಆಮೇಲೆ ಚಿಕ್ಕಬಳ್ಳಾಪುರ, ತುಮಕೂರು, ಈ ಕಡೆ ಎಲ್ಲ ಏನಾಗುತ್ತೆ, ಕೆಲವು JDS ಇರ್ತಾರೆ, ಬಟ್ ಅಲ್ಲಿ JDSಲ್ಲಿ ಯಾರು ಅಂತ ಸಮರ್ಥ ನಾಯಕರು ಅಭ್ಯರ್ಥಿಗಳಿಲ್ಲ. ಅದು ಸೊ ಅಲ್ಲಿ ಅವರಿಗೆ 1 ಅಥವಾ 2 ಸೀಟು, ಅಂದರೆ ಮಂಡ್ಯ ಇರ್ಬೋದು, ಅಲ್ಲ ತುಮಕೂರು ಇರ್ಬೋದು, ಹಾಸನ ಇರ್ಬೋದು, ಎರಡು ಮೂರು ಕ್ಷೇತ್ರದಲ್ಲಿ ಇದು ಮಾತ್ರ ಅಭ್ಯರ್ಥಿಗಳು ಸಿಗ್ತಾರೆ. ಅದು ಬಿಟ್ಟರೆ ಬೇರೆ ಯಾವುದು ಅಭ್ಯರ್ಥಿಗಳು ಹುಡುಕಲು ಭಾಳ ಕಷ್ಟ ಆಗುತ್ತೆ ಅವ್ರಿಗೆ. ಓಕೆ, ಈ ಒಂದು ಗೊಂದಲ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಹಾಂ, ಆಗ್ಬೋದು. ಯಾಕಂದರೆ ಸಾಕಷ್ಟು ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, BJPಯವರು ಅವಶ್ಯಕತೆ ಇರಲಿಲ್ಲ ಮೈತ್ರಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ JDS ಕಾರ್ಯಕರ್ತರು ಹೇಳ್ತಿದ್ದಾರೆ, ಕಳೆದ ಬಾರಿ ಏನು ಮೈತ್ರಿ ಸರ್ಕಾರ ಸ್ಟೇಟಲ್ಲಿ ಇತ್ತು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆಗೆ ನಾವು ಕೆಲಸವನ್ನು ಮಾಡಿದ್ವಿ, ಈಗ ವಿರೋಧವಾಗಿ ಇದ್ದಂತಹ BJP ಜೊತೆ ಗುರುತಿಸಿಕೊಳ್ಳುವಂತಹ ಪ್ರಸಂಗ ಬಂದಿದೆ ಅಂತ. ಹಾಗಾಗಿ ಖಂಡಿತ ಖಂಡಿತ, ಯಾಕಂದರೆ JDS ಏನಿದೆಲ್ಲ, ಅವರು BJP ಜೊತೆ ಕೂಡ ಮೈತ್ರಿ ಸಮ್ಮಿಶ್ರ ಸರ್ಕಾರ ನಡೆಸಿದ್ದಾರೆ, ಕಾಂಗ್ರೆಸ್ ಜೊತೆ ಕೂಡ ಸಮ್ಮಿಶ್ರ ಸರ್ಕಾರ ನಡೆಸಿದ್ದಾರೆ. ಸೊ ಅದರಿಂದ ಏನಾಗುತ್ತೆ, ಅದು ಕಾರ್ಯಕರ್ತರಿಗೆ ಸ್ವಲ್ಪ ಒಂದು ಇರಿಸುಮುರು ಸಾಗೆ ಆಗುತ್ತೆ ಖಂಡಿತವಾಗಿ. ಆಮೇಲೆ ಇದು
ಅಂದರೆ ಅವರಲ್ಲಿ ಯಾರು ಅಭ್ಯರ್ಥಿಗಳಿಲ್ಲ, ಇದು ಸ್ವಲ್ಪ ಪ್ರೆಸ್ಮೆಂಟ್ ಆಗುತ್ತೆ. ಇಲ್ಲಿ ಕಾರ್ಯಕರ್ತರೇನೋ ಒಗ್ಗಟ್ಟೆ ಕೆಲಸ ಮಾಡಿಲ್ಲ ಅಂದರೆ ಜೆ ಡಿ ಎಸ್ನಲ್ಲಿ ಕಾಂಗ್ರೆಸ್ಗೆ ವರದಾನವಾಗ್ತದೆ. ಓಕೆ, ಈಗ 28 ಕ್ಷೇತ್ರಗಳಲ್ಲಿ ಮೈತ್ರಿಗೆ ಎಷ್ಟು ಸೀಟ್ ಬರ್ಬೋದು, ವಿನ್ ಆಗ್ಬೋದು, ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು? ಮೈತ್ರಿಗೆ 20-22 ಬರುತ್ತೆ, ಕಾಂಗ್ರೆಸ್ 6 ಬರುತ್ತೆ. ಓಕೆ, ಈಗ ಇಲ್ಲಿನ ಹಾಲಿ ಸಂಸದರಾಗಿರುವಂತಹ ಸದಾನಂದ ಗೌಡ ಅವರ ಬಗ್ಗೆ ಮಾತಾಡೋದಾದ್ರೆ, ಕೆಲಸಗಳನ್ನ ಮಾಡಿದಾರ ಹೇಗೆ? ಇಲ್ಲ, ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಆ್ಯಕ್ಚುಲಿ ಅದು ಬಂದು ರಾಷ್ಟ್ರೀಯ ಪಕ್ಷ ಅಲ್ಲ, ಕೆಲಸ ಮಾಡೋದು ಇಲ್ಲಿ ಯಾರು ಇರ್ತಾರೆ, ಎಮ್ ಎಲ್ ಎಗಳು, ಶಾಸಕರು ಇರ್ತಾರೆ, ಇಲ್ಲ ಕಾರ್ಪೊರೇಟರ್ಗಳು ಅವ್ರು ಇರ್ತಾರೆ. ಇದು ಬಂದು ಇರ್ತಾರೆ ಅಶೋಕ್ ನಾನು ಇದೆ ಎಕ್ಸಲ್ಟೆಂಟ್ ಇಲ್ಲ ನಾರ್ತ್ಗೆ ಬರುತ್ತೆ ಸರ್, ಮಲ್ಲೇಶ್ವರ ನಾರ್ತ್ಗೆ ಬರುತ್ತೆ. ಅದು ಅವ್ರದ್ದು, ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಬಟ್ ಅದರಿಂದ ನೋಡಿ ಜನ ಲೋಕಸಭೆಗೆ. ಓಕೆ, ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ ಅವರ ಕಾರ್ಯವೈಖರಿ ಹೇಗಿದೆ? ಮಲ್ಲೇಶ್ವರಂ ಎಲ್ಲ ಫುಲ್ ಡೆವಲಪ್ ಆಗಿದೆಯಾ ಹೇಗೆ? ಔಟ್ ಆಫ್ ಚೆನ್ನಾಗಿ ಡೆವಲಪ್ ಆಗಿದೆ. ಓಕೆ ಓಕೆ, ಇನ್ನು ಕಾಂಗ್ರೆಸ್ ಏನು ಸ್ಟೇಟ್ ಅಲ್ಲಿ ಅಧಿಕಾರದಲ್ಲಿದೆ, ಕಾಂಗ್ರೆಸ್ ಮತ್ತೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋದಾದ್ರೆ ಹೇಗಿದೆ ಅವ್ರ ಆಡಳಿತ ಎಲ್ಲ? ಸಿದ್ದರಾಮಯ್ಯ ಅದು ಏನು ಭಾಗ್ಯಗಳು ಕೊಟ್ಟಿದ್ದಲ್ಲ ಭಾಗ್ಯ ಯೋಜನೆ, ಬಟ್ ಅದು ಜನರು ತುಂಬಾ ಒಳ್ಳೇದಾಗುತ್ತೆ, ಬಟ್ ಅದರಲ್ಲಿ ಏನಾಗುತ್ತೆ ಅವ್ರಿಗೆ ಅದರಲ್ಲಿ ಏನಾದರೂ ದುಡ್ಡನ್ನು ಹೊಂದಿಸೋದಿರ್ಬೋದು, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬೇರೆ ಅಭಿವೃದ್ಧಿ ಕಾರ್ಯ ಕೆಲಸಗಳು ಕುಂಠಿತ ಆಗುತ್ತಾರೆ, ಯಾಕಂದರೆ ಈಗ ಒಂದು ಬ್ರಿಡ್ಜ್ ಇರ್ಬೋದು, ರಸ್ತೆ ಕಾಮಗಾರಿ ಇರ್ಬೋದು, ಇಲ್ಲ ಲೋಕೋಪಯೋಗಿ ಕೆಲಸ ಕಾರ್ಯಗಳಿರ್ಬೋದು, ಇಲ್ಲಾಂದರೆ ಯಾವುದಾನ ಒಂದು ಇರಿಗೇಷನ್ ಇರ್ಬೋದು, ಒಂದು ಅದಕ್ಕೆ ಡೆವಲಪ್ಮೆಂಟ್ಗಳೇ ಸ್ವಲ್ಪ ಹಿನ್ನಡೆ ಆಗ್ತಾರೆ. ಯಾಕಂದರೆ ಅವರು ಏನೋ ಈಗ ಭಾಗ್ಯ ಯೋಜನೆ ಐದು ಭಾಗ್ಯ ಯೋಜನೆ ಕೊಟ್ಟಿದ್ದಾರಲ್ಲ, ಅದು ಮಹಿಳೆಯರಿಗೆ ಕೆಲವರು ತುಂಬ ಅನುಕೂಲ ಆಗ್ತಾರೆ. ಈಗ ಸುಮಾರು ಒಂದು ದೇಶವನ್ನ ಗೌರ್ಮೆಂಟ್ಸಲ್ಲಿ ಕೆಲಸ ಮಾಡೋದು ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ 1,500 ರೂಪಾಯಿ ಬಸ್ ಪಾಸ್ ಉಳಿಯುತ್ತೆ, ಅದು ಒಂದು ಬೆನಿಫಿಟ್ ಆಗುತ್ತೆ. ಇನ್ನು 2,000 ರೂಪಾಯಿ ಕೂಡ ಯಾರು ಒಂದು ಮನೆ ಯಜಮಾನಿ ಕೊಟ್ಟರೆ ಅದೊಂದು 3,000 ರೂಪಾಯಿ ಅವ್ರ ಕುಟುಂಬಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಅದು ತುಂಬ ಒಂದು ಸೌಲಭ್ಯ ಆಗುತ್ತೆ. ಬಟ್ ಆ ಸೇಮ್ ಟೈಮ್ ಅದಕ್ಕೆ ಫಂಡ್ ಒದಿಸೋದು ಭಾಳ ಕಷ್ಟ ಆಗುತ್ತೆ, ಅದರಿಂದ ಬೇರೆ ಡೆವಲಪ್ಮೆಂಟ್ ಈಗ ಹೇಳಿದಲ್ಲ ಅದ ಥರ ರಸ್ತೆ ಇರ್ಬೋದು, ಒಂದು ಕಾಮಗಾರಿ ಇದು ಅಂದರೆ ನೀರು ಎತ್ತಿಸೋ ಹೂಳೆತ್ತಿಸೋದು ಇರ್ಬೋದು, ನದಿ ಇರಕ್ಕೆಲ್ಲ ಅದಕ್ಕೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, BJP ಅವ್ರು ಹೇಳ್ತಾರೆ ಉಚಿತ ಗ್ಯಾರಂಟಿಗಳನ್ನ ಕೊಟ್ಟಿರೋದ್ರಿಂದ ಕರ್ನಾಟಕದ ಜನರು ಸೋಮಾರಿಗಳಾಗ್ತಿದ್ದಾರೆ ಅಂತ. ಸೋಮಾರಿಗಳಂತ ಆಗಲ್ಲ, ಅದು ಎಲ್ಲರೂ ಯಾರಿಗೂ ಅದು ಬರೀ 3,000 ರೂಪಾಯಿನಲ್ಲಿ ಇಡೀ ಅವ್ರ ಜೀವನ ಕುಟುಂಬ ಒಂದು ತಿಂಗಳು ಪೂರ್ತಿ ನಡೆಯೋದಿಲ್ಲ. ಮಿನಿಮಮ್ ಒಂದು ಕುಟುಂಬ ಬೇಕಂದ್ರೆ ಜನ 20,000 ಬೇಕಾಗುತ್ತೆ. 3,000 ರೂಪಾಯಿ ಸಿಗೋದ್ರಿಂದ ಎಲ್ಲರೂ ಸೋಮಾರಿಗಳಾಗ್ತಾರೆ, ತಿಳಕ್ಕೆ ಬರಲ್ಲ. ಏನೋ ಒಂದು ಸ್ವಲ್ಪ ಅವ್ರಿಗೆ ಒಂದು 50% ಅವ್ರನ್ನ ಇದು ಮಾಡುತ್ತೆ. ಯಾಕಂದ್ರೆ ಈಗ ಒಂದು ಕುಟುಂಬಕ್ಕೆ ಅಂದರೆ ಒಂದು ಚಿಕ್ಕ ಸ್ಮಾಲ್ ಫ್ಯಾಮಿಲಿ ಅಂದ್ರೆ 5,000 ರೂಪಾಯಿ ಬೇಕಾಗುತ್ತೆ. ತರಕಾರಿ ಇರ್ಬೋದು, ಇಲ್ಲ ಹಾಲು ಇರ್ಬೋದು, ಇಲ್ಲ ಅವ್ರೇನೋ ದಿನಸಿ ಬಿಟ್ಟು ಬಿಕ್ಕಿದೆಲ್ಲ ಬೇಗ ಅವ್ರು ಪೇ ಮಾಡಲೇಬೇಕಲ್ಲ. ರೆಂಟ್ ಇರ್ಬೋದು, ಇಲ್ಲ ಬೇರೆ ತರಕಾರಿ ಇರ್ಬೋದು, ಹಾಲು ಬೇರೆ ಎಲ್ಲ ಅವರೆಲ್ಲ ಪೇ ಮಾಡಲೇಬೇಕಲ್ಲ. ಮಕ್ಕಳ ಎಜುಕೇಷನ್ ಅಲ್ಲಿ ಪೇ ಮಾಡಲೇಬೇಕಲ್ಲ. ಅಂದರೆ ಸ್ವಲ್ಪ ಒಳ್ಳೆ ಕುಟುಂಬರಿಗೆ ಅದು ಸ್ವಲ್ಪ ಸೇವ್ ಆಗುತ್ತೆ, ಅವರೇ ಬುದ್ಧಿವಂತರಾದ ಸೇವ್ ಮಾಡ್ಕೋತಾರೆ. ಆ ದುಡ್ಡನ್ನು ಬೇರೆ ಯಾವ್ದಕ್ಕನ ಮಕ್ಕಳು ವಿದ್ಯಾಭ್ಯಾಸಕ್ಕೋ ಇಲ್ಲ ಏನೋ ಒಂದಕ್ಕೆ ಉಪಯೋಗಿಸ್ಕೋಬೋದು. ಓಕೆ, ಈಗ ಬೆಂಗಳೂರು ನಾರ್ತ್ ವಿಚಾರಕ್ಕೆ ಬಂದರೆ ನೆಕ್ಸ್ಟ್ MP ಯಾವ ಪಕ್ಷದಿಂದ ಆಗಿರ್ತಾರೆ ಸರ್? BJPಯಿಂದ ಆಗ್ತಾರೆ. ಓಕೆ, ಅಂದರೆ BJP ಭದ್ರಕೋಟೆ ಅಂತ ಹೇಳ್ತೀರಾ, ಹೇಗೆ ಇದು BJP ಭದ್ರಕೋಟೆ? ಯಾಕಂದ್ರೆ ಈಗ ಸದಾನಂದ ಗೌಡರು ಏನೋ ಲಾಸ್ಟ್ ಉಂಟು, ಬಟ್ ಈಗ ಅವ್ರು ಈಗ ಚುನಾವಣಾ ಕಣದಿಂದ ಹಿಂದೆ ಸರ್ ನಿವೃತ್ತಿ ರಾಜಕೀಯ ಅಂದರೆ ಅವರು ಪಾಟಿನಲ್ಲಿದೆ, 70-75 ವರ್ಷ ಮೇಲೆ ಆದವರಿಗೆ ಅವರು ಸಕ್ರಿಯ ರಾಜಕಾರಣದಲ್ಲಿ ಬರೋದು ಅಂತ. ಸೊ ಅದರಿಂದ ಒಳ್ಳೆ ಯಂಗ್ಸ್ಟರ್ಸ್ ಬರ್ತಾರೆ, ಅವರು ಒಳ್ಳೆಯ ಅಭ್ಯರ್ಥಿಗಳನ್ನ ಆಗ್ತಾರೆ BJP ಅವ್ರಿಗೆ ಅನ್ಸುತ್ತೆ.